ಎಲ್ರಿಗೂ ನಮಸ್ಕಾರ, ಫಾರ್ಮರ್ಸ್ ಮಾರ್ಕೆಟ್ ಮನಿ ವ್ಲಾಗ್ಸ್ಗೆ ಸ್ವಾಗತ. ಸೊ ಜೋಳ ಖಾಲಿ ಆಗಿಬಿಟ್ಟಿತ್ತು ಈ ಬ್ಯಾಚಿಗೆ, ಹಾಗಾಗಿ ಒನ್ ಟನ್ ಜೋಳನ ತೊಗೊಂಬಂದ್ವಿ. ಸೊ ಹೆಂಗೆ ಸ್ಟೋರ್ ಮಾಡೋದು ಅಂತ ಹಳೇನೂ ವೀಡಿಯೋ ಮಾಡಿದ್ದೆ. ಸೊ ಇವಾಗೂ ವೀಡಿಯೋ ಮಾಡ್ತಾ ಇದ್ದೀನಿ ನ್ಯೂ ಕಾಮರ್ಸಿಗೆ. ನೋಡಿ, ಏನಾದ್ರು ನೀವು ಡ್ರಮ್ಮಲ್ಲಿ ಏನಾದ್ರು ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ಥರ ಪ್ಲೇನ್ ಆಗಿರೋ ಡ್ರಮ್ನ ತೊಗೊಳ್ಳಿ. ಈ ಥರ ರಿಂಗ್ ರಿಂಗ್ ಆಗಿದ್ದರೆ ರ್ಯಾಟ್ಸ್ಗಳಿಗೆ ಅಂದರೆ ಇಲಿಗೆ ಗ್ರಿಪ್ ಸಿಗುತ್ತೆ, ಈ ಥರ ಡ್ರಮ್ನ ಹಾಳು ಮಾಡಿಬಿಡುತ್ತೆ. ಸೊ ಸೆಲ್ಫೋಸ್ ಅಂತ ಒಂದು 15 ರೂಪಾಯಿ ಏನೋ ಇದು ಕೆಮಿಕಲ್ ಇದು. ಸೊ ಇದನ್ನು ಕ್ಲೀನಾಗಿ ಕಟ್ ಮಾಡಿ ಒಳಗಡೆ ಒಂದು ಪ್ಯಾಕೆಟ್ ಬರ್ತದೆ. ಸೊ ಓಕೆನಾ, ಇದನ್ನು ಕ್ಲೀನಾಗಿ ಕಟ್ ಮಾಡಿದ್ರೆ ಏನಪ್ಪ ಇದು ಯೂಸ್ ಅಂತ ಹೇಳಿದ್ರೆ, ಜೋಳದಲ್ಲಿ ತುಂಬ ಲಾಂಗ್ ಟೈಮ್ ಇಟ್ಟರೆ ಬ್ಲ್ಯಾಕ್ ಬ್ಲ್ಯಾಕ್ ಹುಳುಗಳು ಬರ್ತಾವಲ್ಲ, ಅದನ್ನು ಸ್ವಲ್ಪ ತಡೆ ಇದು ಮಾಡುತ್ತೆ. ಇದು ಅಷ್ಟೊಂದು ಬರೋಕ್ಕೆ ಬಿಡೋದಿಲ್ಲ, ಒಂದು 3 ತಿಂಗಳು ಆರಾಮಾಗಿ ಜೋಳ ಎಣ್ಣೆ ಇಟ್ಕೊಬೋದು. ಸೊ ಯಾವ ಥರ ಅಂತ ಹೇಳಿದ್ರೆ, ಡ್ರಮ್ ಒಳಗಡೆ ಇದೊಂದು ಹಾಕ್ಬಿಟ್ಟು ಜೋಳ ಎಲ್ಲ ತುಂಬ ಆದಮೇಲೆ ಅದಾದಮೇಲೆ ಇದೊಂದು ಪ್ಯಾಕೆಟ್ ಇಟ್ಬಿಟ್ರೆ ಒಂದು 1 ಡ್ರಮ್ಗೆ 2 ಪ್ಯಾಕೆಟ್ ಬೇಕಾಗುತ್ತೆ. ಆಮೇಲೆ ಕ್ಲೋಸ್ ಮಾಡಿಟ್ರೆ ಸಾಕು, ಇನ್ನೇನಿಲ್ಲ. ಯೂಸ್ ಮಾಡಬೇಕಾದ್ರೆ ಆ ಪ್ಯಾಕೆಟ್ನ ತೆಗೆದು ನೀವು ಜೋಳನ ಆರಾಮಾಗಿ ಯೂಸ್ ಮಾಡ್ಕೊಬೋದು.